ಬೆಂಗಳೂರಿನ ಇಂದಿರಾನಗರದಲ್ಲಿರುವ ರಾಮೇಶ್ವರಂ ಕೆಫೆ ಬ್ರಾಂಚ್ನಲ್ಲಿ ನಿಗೂಢ ಸ್ಫೋಟ ಸಂಭವಿಸಿದೆ. ನಿಗೂಢ ಸ್ಫೋಟ ಯಾಕೆ ಅಂದ್ರೆ, ಇನ್ನೂ ಯಾವ ಕಾರಣಕ್ಕೆ ಸ್ಫೋಟ ಸಂಭವಿಸಿದೆ ಅನ್ನುವಂಥದ್ರ ಖಚಿತ ಮಾಹಿತಿ ಸಿಗ್ತಾ ಇಲ್ಲ. ಹೇಗೆ ಸಂಭವಿಸಿತು ಇಲ್ಲಿ ಸ್ಫೋಟ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಅಧಿಕೃತವಾಗಿ FSL ತಂಡದಿಂದ ಮಾಹಿತಿ ಪಡೆದುಕೊಂಡು ಹೇಳಿದ ನಂತರ ಗೊತ್ತಾಗುತ್ತೆ. ಓಕೆ, ಇದೀಗ ಪ್ರತ್ಯಕ್ಷದರ್ಶಿ ಮೋಹನ್ ನಮ್ಮೊಟ್ಟಿಗೆ ಸಂಪರ್ಕದಲ್ಲಿದ್ದಾರೆ. ಮೋಹನ್ ಅವರು ನಮಸ್ತೆ. ನಮಸ್ತೆ ಹೇಳಿ ಸರ್. ಈ ಘಟನೆ ನಡೆದಾಗ ಸ್ಥಳದಲ್ಲಿದ್ದ, ಹೇಗಾಯ್ತು ಘಟನೆ ಸರ್? ಘಟನೆ ಸ್ಥಳದಲ್ಲಿ ನಾವು ಒಂದು 5 ನಿಮಿಷ ಬೇಕು, ಒಂದು ಸೌಂಡ್ ಬಂತು ಅಷ್ಟೊತ್ತಿಗೆ ನಾವು ಪಕ್ಕದಲ್ಲಿ ಇದ್ವಿ. ಒಂದು 1 ಕಿಲೋಮೀಟರ್ ಮುಂದೆ ಸೌಂಡ್ ಬಂದ ತಕ್ಷಣ ಬಂದ್ವಿ ಇಲ್ಲಿಗೆ. ಓಕೆ, ಅಷ್ಟೊತ್ತಿಗೆ ಅಲ್ಲಿ ನೋಡಿದ್ರೆ ಸಿಲಿಂಡರ್ ಅಂತ ಹೇಳ್ತಾರೆ, ಬಟ್ ಗ್ಯಾಸ್ ಅಂತಾರೆ. ಗ್ಯಾಸ್ ಅಲ್ಲಿ ಸ್ಪಾಟಲ್ಲಿ ಗ್ಯಾಸ್ ಇಲ್ಲ, ಏನು ಇಲ್ಲ ಸರ್. ಅಲ್ಲಿ ನಮ್ಗೇನೋ ಬಾಂಬೆ ಅನ್ಸುತ್ತೆ, ಗೊತ್ತಿಲ್ಲ ಸರಿಯಾಗಿ. ನಾವು ಬರೋಷ್ಟೊತ್ತಿಗೆ ಹಾಸ್ಪಿಟಲ್ಗೆ ಒಂದು 8 ಜನ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದು. ನಾವು ಆಟೋಲಿ ಕಳಿಸ್ತೀವಿ, ಕಾರಲ್ಲಿ ಕಳಿಸಿದ್ವಿ. ಮತ್ತೆ ಒಂದು 10 ಜನಕ್ಕೆ ಇಂಜೂರ್ಡ್ ಆಗಿದೆ. ಎಷ್ಟೊತ್ತಿಗೆ ಆಗಿದ್ದು ಮೋಹನ್ ಅವರೇ? ಇದು ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ಇದ್ರ ನೀವು? ಅಲ್ಲಿವರೆಗೂ ಕೇಳಿಸ್ತಾ ಈ ಸ್ಫೋಟದ ಶಬ್ದ? ಬ್ಲಾಸ್ಟ್ ಆಯ್ತು ತಕ್ಷಣ ಅಲ್ಲೇ ಬಂದು ನಾವು. ಓಕೆ, ಅಲ್ಲಿ ಸ್ಪಾಟ್ ಅಲ್ಲಿ ಇದಿಲ್ಲ, ಬಟ್ ಒಂದು ಅಲ್ಲೇ ಏರಿಯಾದಲ್ಲ ಇದ್ವಿ. ಒಂದು 45 ಮಿನಿಟ್ಸ್ ಆಯ್ತು ಸರ್. ಹಾಗೆ ಒಂದು 45 ನಿಮಿಷ ಆಗಿದೆ. ಹೌದೌದು. ಏನನ್ಸುತ್ತೆ ನಿಮ್ಗೆ ಈಗ ಸ್ಥಳದಲ್ಲಿ ಆ ಚಿತ್ರಣ ನೋಡಿದಾಗ, ಹೇಗಾಗಿರ್ಬೋದು ಸ್ಫೋಟ ಅನ್ಸುತ್ತೆ? ಒಂದು ಸಿಲಿಂಡರ್ ಬ್ಲಾಸ್ಟ್ ಇರಬಹುದು ಅಂತಾರೆ, ಅಥವಾ ಯಾವ್ದೋ ಬ್ಯಾಗ್ ಅಲ್ಲಿ ಇದ್ದ ನಿಗೂಢ ವಸ್ತು ಸ್ಫೋಟ ಆಗಿದೆ? ಸಿಲಿಂಡರ್ ಇಲ್ಲ ಸರ್, ಸಿಲಿಂಡರ್ ಇಕ್ಕೋ ಜಾಗನೇ ಅಲ್ಲ ಅದು. ಬಟ್ ಅಲ್ಲಿ ಎಲ್ಲ ಕುತ್ಕೊಂಡು ಟಿಫನ್ ಮಾಡೋದು, ಊಟ ಮಾಡೋ ಜಾಗ ಅದು. ಓಕೆ, ಕಿಚನ್ ಹಿಂದ್ಗಡೆ ಆಗೋಯ್ತು. ಅದು ಎಂಟ್ರೆನ್ಸ್ ಅಲ್ಲೇ, ಸ್ವಲ್ಪ ಮುಂದೆ ಎಂಟ್ರೆನ್ಸ್ ಅಲ್ಲೇ ಇದೆ ಬ್ಲಾಸ್ಟ್ ಆಗಿ ಇದು. ಹೌದು, ಮೋಸ್ಟ್ ಅದಿನ್ನ ಅದೇ ತನಿಖೆ ಆದ್ಮೇಲೆ ಗೊತ್ತಾಗೋದು ಸರ್ ಏನು ಅಂತ. ಬಟ್ ಸರ್, ಸ್ಥಳದಲ್ಲಿದ್ದು ನೀವು ನೋಡೋ ಹಾಗೆ ಅದು ಸಿಲಿಂಡರ್ ಬ್ಲಾಸ್ಟ್ ಆಗಿರೋ ಹಂಗಂತೂ ಕಾಣಿಸಲ್ಲ. ಹಾಗಿದ್ರೆ ಹೌದೌದು, ಸಿಲಿಂಡರ್ ಅಂತೂ ಅಲ್ಲ ಅಂತ ನಮ್ಗೆ ನಮ್ಮ ಅನುಮಾನ. ಸರ್, ನೀವು ಅದೇ ಏರಿಯಾದವರು ಬಹುಶಃ ಗೊತ್ತಿರುತ್ತೆ ಅನ್ಸುತ್ತೆ ನಿಮ್ಗೆ ಅಲ್ಲಿ. ಈಗ ನೀವು ಅದೇ ಏರಿಯಾದವ್ರು ಆಗಿರೋದ್ರಿಂದ ಹೌದು ಈ ಸಂದರ್ಭದಲ್ಲಿ ಜನ ಹೆಚ್ಚಿಗೆ ಇರ್ತಾರೆ, ಅಥವಾ ಯಾರು ಉದ್ದೇಶಪೂರ್ವಕವಾಗಿ ಈ ರೀತಿ ಮಾಡಿರ್ತಾರೆ ಅಂತ ಅನ್ಸುತ್ತೆ. ಊಟ ಟೈಮ್ ಟಿಫನ್ ಟೈಮ್ ಅಲ್ಲ ಜನ ಇದ್ರು. ಹೌದು, ಒಂದು 10 ಜನಕ್ಕೆ ಇಂಜೂರ್ಡ್ ಆಗಿದೆ. ಒಂದು 3 ಇಬ್ಬರು 3ಗೆ ಸೀರಿಯಸ್ ಆಗಿದೆ ಸರ್. ಕಿವಿಯಲ್ಲಿ ಎಲ್ಲ ರಕ್ತ ಬಂದಿದೆ ಒಬ್ಬ ಇಬ್ಬರಿಗೆ. ಅದೇ ನೋಡ್ಬೇಕು ಇವಾಗ ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ. ಓಕೆ, ನೀವು ಸ್ಥಳಕ್ಕೆ ಹೋಗ್ತಿದ್ದ ಹಾಗೆ ಅಲ್ಲಿದ್ದವ್ರು ಯಾರನ್ನಾರು ಮಾತಾಡ್ಸಿದ್ರ, ಹೋಟ್ಲ್ ಅಲ್ಲಿದ್ದ ಗ್ರಾಹಕರನೋ ಅಥವಾ ಅಲ್ಲಿದ್ದವ್ರು? ಇಲ್ಲ ಇಲ್ಲ, ಅಷ್ಟೊತ್ತು ಪೊಲೀಸರು ಬಂದು ಎಲ್ಲಾರನ್ನ ಕಳ್ಸ್ಬಿಟ್ರು. ಅಲ್ಲಿ ಯಾರನ್ನು ಹೋಗಕ್ ಬಿಟ್ಟಿಲ್ಲ, ಇವಾಗ ಯಾರನ್ನು ಬಿಡ್ತಾ ಇಲ್ಲ ಅಲ್ಲಿ. ಓಕೆ, ಇನ್ನು ಸ್ಥಳದಲ್ಲೇ ಇದ್ದೀರಾ ಮೋಹನ್ ಅವರೇ ನೀವು? ಹೌದೌದು, ಇಲ್ಲೇ ಇದೀವಿ ಸರ್. ಸದ್ಯ ಹೇಗಿದೆ ಅಲ್ಲಿ ಪರಿಸ್ಥಿತಿ? ಇಲ್ಲ ಪರವಾಗಿಲ್ಲ, ಯಾರು ಇಲ್ಲ, ಪಬ್ಲಿಕ್ ಯಾರು ಇಲ್ಲ, ಪೊಲೀಸ್ ಅವರೇನೋ ಎಲ್ಲ ತನಿಖೆ ಮಾಡ್ತಾವ್ರೆ. ಒಳಗಡೆ 4 ಜೀಪ್ ಬಂದಿದೆ, ಸರ್ಕಲ್ ಎಲ್ಲ ಬಂದಿದ್ದಾರೆ. ಓಕೆ, ಇಲ್ಲ ಅದು ಯಾರನ್ನು ಬಿಡ್ತಾ ಇಲ್ಲ ಒಳಗಡೆಗೆ. ನಾವು ಆಚೆ ನಿಂತ್ಕೊಂಡು ನಾವು ಇಲ್ಲಿ ನಾವು ಕೇಬಲ್ ಅಲ್ಲಿ ಕೆಲಸ ಮಾಡೋದು, ಆಫೀಸ್ ಎಲ್ಲ ಇದೀವಿ ಆಫೀಸ್ ಹತ್ರ, ಅದ್ರ ಅಪೋಸಿಟೇ ಕೇಬಲ್ ಆಫೀಸ್ ಇರೋದು ನಮ್ದು. ಓಕೆ, ಸೊ ಈ ಈ ಸ್ಫೋಟ ಏನ್ ನಡೆದಿದೆ ಅದ್ರ ಅಪೋಸಿಟ್ ನಿಮ್ಮ ಆಫೀಸ್ ಇರೋದು? ನಮ್ಮ ಆಫೀಸ್ ಕೇಬಲ್ ಆಫೀಸ್ ಇರೋದು ಸರ್, ಅಪೋಸಿಟ್ ಇರೋದು ನಮ್ದು, ಕೇಬಲ್ ಎಲ್ಲ ಕೆಲಸ ಮಾಡ್ತಾ ಇರೋದು ನಾವು, ನಮ್ಮ ಓನರ್ ಹತ್ರ ಎಲ್ಲ ಮಾತಾಡ್ಕೊಂಡು ಇದೀವಿ. ಈಗ ಪ್ರತಿನಿತ್ಯ ನೀವು ಓಡಾಡುವಂತ ಜಾಗಗಳಿವೆಲ್ಲ, ಅದು ಬೆಂಗಳೂರಲ್ಲಿ ಅತಿ ಹೆಚ್ಚು ಜನ ಇರೋ ಅಪೋಸಿಟ್ ರಾಮೇಶ್ವರಂ ಕೆಫೆ ಇರೋದು ನಮ್ಮ ಆಫೀಸ್ ಅಪೋಸಿಟ್. ಸೊ ಈ ಇಂಥದ್ದೊಂದು ನಿಗೂಢ ಸ್ಫೋಟ ಆಗ್ಬಿಡುತ್ತೆ ನಾವು ಓಡಾಡ್ತಾ ಇರೋ ಸುತ್ತಮುತ್ತನೆ ಅಂತಂದಾಗ, ಹೇಗನ್ಸುತ್ತೆ ಮೋಹನ್ ಅವರೇ? ಎಕ್ಸ್ಪೆಕ್ಟ್ ಮಾಡಿಲ್ಲ ಸರ್ ನಾವು, ನಾವು ಗೊತ್ತೇ ಇಲ್ಲ ಈ ತರ ಆಗತ್ತೆ ಅಂತ ನಮ್ಗೆ. ಇದುವರೆಗೂ ನಾವು 40 ವರ್ಷದಿಂದ ಇಲ್ಲಿ ಕೇಬಲ್ ಟಿವಿ ಆಪರೇಟರ್ ನಮ್ಮ ಓನರ್ ಹತ್ರ ಇರೋದು, ಬಟ್ ಇದೇ ಫಸ್ಟ್ ಟೈಮ್ ಆಗಿರೋದು ಸರ್ ನಮ್ಮ ಏರಿಯಾದಲ್ಲೇ. ಓಕೆ, ಧನ್ಯವಾದ ಮೋಹನ್ ಅವರೇ ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದ್ದಕ್ಕೆ. ಸೊ ಆ ಟೈಮಲ್ಲಿ ಅಲ್ಲೇ ಇದ್ರು ಮೋಹನ್ ಅಂತ ಪ್ರತ್ಯಕ್ಷದರ್ಶಿ ನ್ಯೂಸ್ ಫಸ್ಟ್ ಜೊತೆ ಮಾತಾಡ್ತಾ ಹೇಳ್ತಾ ಇದ್ರು. ದೊಡ್ಡ ಶಬ್ದ ಬಂತು, ನಾವು ಸ್ವಲ್ಪ ದೂರದಲ್ಲಿದ್ವಿ, ಗೊತ್ತಾಗ್ತಿದ್ದ ಹಾಗೆ ಸ್ಥಳಕ್ಕೆ ಬಂದ್ವಿ, ಅಷ್ಟೊತ್ತಿಗಾಗಲೇ ಪೊಲೀಸರು ಅಲ್ಲಿ ದೌಡಾಯಿಸ್ಬಿಟ್ಟಿದ್ರು ಅಂತ. ಬಟ್ ಅಲ್ಲಿ ಜನ ಕೂತ್ಕೊಂಡು ತಿಂಡಿ ತಿನ್ನುವಂತ ಸ್ಥಳ ಅದು, ಅಂದ್ರೆ ಕೂತ್ಕೊಂಡು ಉಪಹಾರ ಸೇವಿಸೋದಕ್ಕೆ ವ್ಯವಸ್ಥೆ ಮಾಡಿರ್ತಾರಲ್ಲ, ಆ ಸ್ಥಳದಲ್ಲಿ ಸ್ಫೋಟ ಆಗಿರೋದು. ಹಾಗಾಗಿ ಒಂದಷ್ಟು ಜನರಿಗೆ ಸೀರಿಯಸ್ ಇಂಜುರಿಗಳಾಗಿದೆ. ಸಿಲಿಂಡರ್ನ ಆ ಜಾಗದಲ್ಲಿ ಯಾರು ಇಡೋದಕ್ಕೆ ಸಾಧ್ಯ ಇಲ್ಲ. ಸಿಲಿಂಡರ್ ಸ್ಫೋಟ ಹೌದಾ ಅಲ್ವಾ ಅನ್ನೋದು ನಮಗೂ ಕನ್ಫರ್ಮ್ ಆಗಿ ಗೊತ್ತಿಲ್ಲ ಸರ್. ಪೊಲೀಸರೇ ಅದ್ರ ಬಗ್ಗೆ ತನಿಖೆ ನಡೆಸಿ ಮಾಹಿತಿ ಕೊಡಬೇಕು. ಬಟ್ ಮೇಲ್ನೋಟಕ್ಕೆ ಸ್ಥಳದಲ್ಲಿ ನೋಡಿದಾಗ ಅಲ್ಲಿ ಒಂದು ಸಿಲಿಂಡರ್ ಸ್ಫೋಟಗೊಂಡಿರೋ ಹಾಗೆ ಪರಿಸ್ಥಿತಿ ಕಾಣೋದಿಲ್ಲ ಅನ್ನೋದನ್ನ ಸ್ಥಳದಲ್ಲಿ ಆ ಘಟನೆ ನಡೆದ ಕೆಲವೇ ಕ್ಷಣಗಳ ನಂತರ ಇದ್ದಂತಹ ಮೋಹನ್ ಅವರು ನ್ಯೂಸ್ ಫಸ್ಟ್ ಜೊತೆ ಮಾತಾಡೋ ಸಂದರ್ಭದಲ್ಲಿ ಅವರ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.